ಬಸವರಾಜ ಬೊಮ್ಮಾಯಿ ಓಟ್ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಓಟಿಂಗ್ ಬೂತ್ 102 ಶಿಗ್ಗಾವಿ. ಮಾಜಿ ಸಿಎಂ ಸಂಸದ ಬಸವರಾಜ ಬೊಮ್ಮಾಯಿ ಈ ಬಾರಿ ಓಟ್ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷ ತಮ್ಮ ಪರವಾಗಿ ಓಟ್ ಮಾಡ್ತಾ ಇದ್ರು, ತಮ್ಮ ಹೆಸರಿಗೆ ಅಥವಾ ತಮ್ಮ ಪಕ್ಷದ ಹೆಸರಿಗೆ. ಈ ಬಾರಿ ತಮ್ಮ ಮಗನ ಪರವಾಗಿ ಓಟ್ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ಭರತ್ ಬೊಮ್ಮಾಯಿ ಅಖಾಡದಲ್ಲಿ ಈ ಬಾರಿ ತಮ್ಮ ಕ್ಷೇತ್ರ ಶಿಗ್ಗಾವಿಯಲ್ಲಿ ತಮ್ಮ ಪುತ್ರನ ಪರವಾಗಿ ಓಟ್ ಮಾಡ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ. ಮತ್ತೊಂದು ಕಡೆ ಭರತ್ ಬೊಮ್ಮಾಯಿ ಕೂಡ ಓಟ್ಗೆ ಹೋಗ್ತಾ ಇರೋದು, ಓಟ್ ಮಾಡೋದಕ್ಕೆ ಹೋಗ್ತಾ ಇರೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಮೊದಲಿಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ರು, ಪೂಜೆ ಸಲ್ಲಿಸಿದ್ರು, ಎಲ್ಲ ಒಳ್ಳೇದಾಗ್ಲಿ ಅಂತ. ಈಗ ಬಂದು ಓಟ್ ಮಾಡ್ತಾ ಇದ್ದಾರೆ ಶಿಗ್ಗಾವಿ ಕ್ಷೇತ್ರ ಭರತ್ ಬೊಮ್ಮಾಯಿ ಮತ್ತು ಯಾಸಿರ್ ಪಠಾಣ್. ಕಾಂಗ್ರೆಸ್ನಿಂದ ಯಾಸಿರ್ ಪಠಾಣ್ ಅಖಾಡದಲ್ಲಿದ್ದಾರೆ. ಗೆಲುವು ಯಾರಿಗೆ ಸಿಗತ್ತೆ, ಯಾರಿಗೆ ಸೋಲಾಗತ್ತೆ, ಯಾರು ಗೆದ್ರು ಈ ಬಾರಿ ಇತಿಹಾಸ ಸೃಷ್ಟಿಯಾಗ. ಶಿಗ್ಗಾವಿ ಕ್ಷೇತ್ರದಲ್ಲಿಯೇ ಕಾಂಗ್ರೆಸ್ ಶತಾಯಗತಾಯ ಗೆಲ್ಲಬೇಕು ಅಂತ ಪ್ರಯತ್ನಗಳನ್ನ ಪಟ್ಟಿದೆ. ತಮ್ಮ ಕ್ಷೇತ್ರ ಉಳಿಸ್ಕೊಳ್ಳೋದಕ್ಕೆ ಬಸವರಾಜ ಬೊಮ್ಮಾಯಿ ತಮ್ಮ ಎಲ್ಲ ಶಕ್ತಿಗಳನ್ನ ಹಾಕಿದ್ದಾರೆ. ಓಟ್ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಭರತ್ ಬೊಮ್ಮಾಯಿ ಓಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಬಸವರಾಜ ಬೊಮ್ಮಾಯಿ ಓಟ್ ಮಾಡಿ ಆಯ್ತು, ಓಟ್ ಮಾಡಿ ಹೊರಗೆ ಬರ್ತಾ ಇದ್ದಾರೆ ಭರತ್ ಬೊಮ್ಮಾಯಿ. ತಂದೆ ಮಗ ಇಬ್ಬರೂ ಕೂಡ ಓಟ್ ಮಾಡಿ ವಾಪಸ್ ಬರ್ತಾ ಇದ್ದಾರೆ. ಮತಗಟ್ಟೆಯಿಂದ ಹೊರಗೆ ಬರ್ತಾ ಇದ್ದಾರೆ ಭರತ್ ಬೊಮ್ಮಾಯಿ. ಮತ್ತೊಂದು ಕಡೆ ಬಸವರಾಜ ಬೊಮ್ಮಾಯಿ ಶಿಗ್ಗಾವಿಯ ಮತಗಟ್ಟೆ 102 ಓಟ್ ಮುಗಿದ ನಂತರ ಇಬ್ಬರು ಮತಗಟ್ಟೆಯಿಂದ ಹೊರಗೆ ಬಂದಿದ್ದಾರೆ. ಜಿದ್ದಾಜಿದ್ದಿನ ಕಣಗಳಲ್ಲಿ ಶಿಗ್ಗಾವಿ ಮತಗಟ್ಟೆನ ನೀವು ನೋಡ್ತಾ ಇದ್ದೀರಾ. ಭರತ್ ಬೊಮ್ಮಾಯಿ ಓಟ್ ಮುಗಿಸಿ ವಾಪಸ್ ಬಂದಿದ್ದಾರೆ, ಬಸವರಾಜ ಬೊಮ್ಮಾಯಿ ಓಟ್ ಮಾಡಿ ಬಂದಿದ್ದಾರೆ. ಪ್ರತಿ ಬಾರಿ ಕ್ಷೇತ್ರದ ಸುತ್ತ ತಮಗಾಗಿ ಓಟ್ ಕೇಳ್ತಾ ಇದ್ರು ಬಸವರಾಜ ಬೊಮ್ಮಾಯಿ. ಈ ಬಾರಿ ತಮ್ಮ ಪುತ್ರನಿಗಾಗಿ ಮತ ಬೇಟೆ ನಡೆಸಿ ಈಗ ಮತ ಹಾಕಿ ಬಂದಿದ್ದಾರೆ. ಮಿನಿ ಬಾಟಲ್ನಲ್ಲಿ ಬಿರುಸಿನ ಮತದಾನ ಆಗ್ತಾ ಇದೆ. ಬೆಳಗ್ಗೆ 9 ಗಂಟೆಯ ಒಳಗೆ ಭರ್ಜರಿ ಓಟಿಂಗ್ ನಡೆದಿದೆ. ಚನ್ನಪಟ್ಟಣ ಕ್ಷೇತ್ರ 1ರಲ್ಲೇ 9.10.34 ಮೂರು ಕ್ಷೇತ್ರಗಳಲ್ಲಿ ಚನ್ನಪಟ್ಟಣದಲ್ಲಿ ಹೆಚ್ಚು ಮತದಾನ ಆಗಿದೆ. 9 ಗಂಟೆಯ ಒಳಗೆ ಬಂದಿರೋ ಮಾಹಿತಿ ಪ್ರಕಾರ ಚನ್ನಪಟ್ಟಣದಲ್ಲಿ ಶೇಕಡ 10.34% ಮತದಾನ ಆಗಿದೆ. ಸಂಡೂರಿನಲ್ಲಿ 9% ಮತದಾನ ಆಗಿದೆ. ಶಿಗ್ಗಾವಿಯಲ್ಲಿ 10.08% ಮತದಾನ 9 ಗಂಟೆಯ ಒಳಗೆ ಆಗಿರೋ ಮತದಾನ. ಮೂರು ಕ್ಷೇತ್ರಗಳ ವೋಟಿಂಗ್ ಪರ್ಸೆಂಟೇಜ್ ನೋಡ್ತಾ ಇದ್ದೀರಾ. 9 ಗಂಟೆಯ ಒಳಗೆ ಚನ್ನಪಟ್ಟಣದಲ್ಲಿ 10.34 ಮೂರು ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಚನ್ನಪಟ್ಟಣದಲ್ಲಿ ಹೆಚ್ಚು ಆಗಿದೆ. ಸಂಡೂರಿನಲ್ಲಿ ಮೂರು ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಕಡಿಮೆ ಆಗಿದೆ 9%. ಶಿಗ್ಗಾವಿ ಮಧ್ಯದಲ್ಲಿದೆ 10.08. ಮೂರು ಕ್ಷೇತ್ರದ ಬ್ಯಾಟಲ್ ನೀವು ನೋಡ್ತಾ ಇದ್ದೀರಾ. ಬಸವರಾಜ ಬೊಮ್ಮಾಯಿ ಭರತ್ ಬೊಮ್ಮಾಯಿ ಓಟ್ ಮುಗಿಸಿ ವಾಪಸ್ ಬಂದಿದ್ದಾರೆ, ಮಾತಾಡ್ತಾ ಇದ್ದಾರೆ. ಈಗ ಅಥವಾ ಮೂರು ಪುರಸಭೆಯ ವಾರ್ಡ್ಗಳಲ್ಲಿ ಹೋಗಲಿ, ಪ್ರಾರಂಭದಲ್ಲೂ ಕೂಡ ಸಾಮಾನ್ಯ ಮತದಾರರ ಬೆಂಬಲ ಬಹಳ ಒಂದು ರೀತಿಯಲ್ಲಿ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದಾರೆ. ದಿನೇ ದಿನೇ ಬೆಂಬಲ ಹೆಚ್ಚಾಗಿದೆ ಮತ್ತು ಅವರ ಒಂದು ಸ್ಪಂದನೆ ದೊಡ್ಡ ಪ್ರಮಾಣದಲ್ಲಿದೆ. ಕಳೆದ 2-3 ದಿವಸದಿಂದಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿವ್ಯಕ್ತ ಆಗಿದೆ.
ಎಲ್ಲ ಹಿನ್ನೆಲೆಯಲ್ಲಿ ದೊಡ್ಡ ಅಂತರದಲ್ಲಿ ಭರತ್ ಬೊಮ್ಮಾಯಿ ಅವರು ಗೆಲ್ತಾರಂತ ಆತ್ಮವಿಶ್ವಾಸ ಇದೆ. ಸರ್ಕಾರ ವರ್ಸಸ್ ಬೊಮ್ಮಾಯಿ ಅವರು ಅನ್ನೋ ತರ ಆಗ್ಬಿಡುತ್ತೆ, ಇಡೀ ಸಚಿವ ಸಂಪುಟ ಬಂದು ನಿಂತು ಬಿಟ್ಟಿತ್ತು. ಹೌದು, ಇದು ಇಡೀ ಸರ್ಕಾರ, ಮಂತ್ರಿಗಳು, ಶಾಸಕರು ಸುಮಾರು ಒಂದು 10-15 ದಿವಸ ಹಾವಳಿ. ಸರ್ಕಾರ ತನ್ನ ಕೆಲಸ ಮಾಡದೆ ನಿಲ್ಲಿಸ್ಬಿಟ್ಟಿದೆ, ವಿಧಾನಸಭಾ ಕೀಲಿ ಹಾಕಿಬಿಟ್ಟಿದ್ದಾರೆ. ಉಪಚುನಾವಣೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಚಿವರು ಶಾಸಕರು ಹಣದ ಚೀಲ ತಗೊಂಡು ಬಂದು ಕೂತು ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನು ಗಾಳಿಗೆ ತೂರಿ ತಮ್ಮ ಹಣದ ಬಲದಿಂದ, ಜಾತಿ ಬಲದಿಂದ ಗೆಲ್ಲುವಂಥ ಹುನ್ನಾರ ಮಾಡುತ್ತಿರುವಂಥದ್ದು ನಿಜವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರದ ಒಂದು ದುರಂತ. ವಿಶೇಷವಾಗಿ ಸಿದ್ದರಾಮಯ್ಯ ಅವರು ಈ ಮಟ್ಟಕ್ಕೆ ತಮ್ಮ ರಾಜಕೀಯ ಅಧಿಪತನ ತೋರಿಸಿದ್ದಾರೆ ಅಂತ ನನಗೆ ಅನಿಸ್ತದೆ. ಸಾಲು ಸಾಲು ಆರೋಪಗಳನ್ನ ಮಾಡಿದ್ರು. ಯಾವ ಆರೋಪಗಳು ಸತ್ಯ ಇಲ್ಲ, ಅದರಿಂದ ಜನ ಯಾವ್ದನ್ನು ಒಪ್ಪಿಲ್ಲ. 23ನೇ ತಾರೀಕು ಬಹಳ ಸ್ಪಷ್ಟವಾಗ್ತದೆ, ಜನ ಕಾಂಗ್ರೆಸ್ ಅನ್ನು ಸೋಲ್ಸ ಮುಖಾಂತರ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಾರೆ. ಸರ್, ಕಾಂಗ್ರೆಸ್ ಅಭ್ಯರ್ಥಿಯ ಒಂದು ರೌಡಿ ಒತ್ತಡ ಹೇರಿದ್ರು ಅಂತ ನೋಡಿ. ಈಗ ಮಾಧ್ಯಮದವರ ಮುಂದೆ ವಿದೌಟ್ ಎನಿ ಪ್ರೊವೊಕೇಶನ್ ನಿಮ್ಮ ಪ್ರಚೋದನೆಯಿಂದ ಅವರೇ ಹೇಳಿದ್ರು, ರೌಡಿ ಸೀಟರ್ಗಳಿದ್ದಾರೆ ಅಂತ ವರದಿ ಕೊಡುವಾಗ ಅವರೇ ಹೇಳಿದರು. ಆವಾಗ ಕ್ಯಾಂಡಿಡೇಟ್ ಹೆಸರು ಕೇಳಿದಾಗ ಇದೆ ಅಂತಂದ್ರು, ಮ್ಯಾನ್ಯುವಲ್ ಪ್ರಕಾರ ನಾವು ಮುಚ್ಚಿಲ್ಲ ಅಂತಂದ್ರು, ಮುಂದಿನ ಕ್ರಮ ತಗೊಳ್ತೀವಿ. ಅಷ್ಟೇ ಅಲ್ಲ, ಅವರೇನು ಹೇಳಿದ್ರು ಅದರಲ್ಲಿ ಇದೆ ಅಂದರೆ ಇನ್ನೂ ಕೆಲವು ಕೇಸ್ಗಳಿದೆ ಅನ್ನೋಂಥ ರೀತಿಯಲ್ಲಿ ಅವೆಲ್ಲ ಹೇಳಿದ್ರು. ಒಂದು 2-3 ತಾಸಲ್ಲಿ ಉಲ್ಟಾ ಹೊಡೆದ್ರು, ಮತ್ತು ಅದು ಸ್ಪಷ್ಟೀಕರಣಕ್ಕೆ SP ಸೈನ್ ಇಲ್ಲ, ಬರೀ ಟೈಪ್ ಮಾಡಿ ಕಳಿಸಿಲ್ಲ. ಈ ಥರ ಪೊಲೀಸ್ ಇಲಾಖೆ ಸರ್ಕಾರ ನಡೆಸ್ತಾ ಇದೆ. ಇದೊಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಡಿಯಾಳಾಗಿ ಇಡೀ ಹೋಮ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ರು. ಚುನಾವಣೆ ಆಗಿ ಕಂಪ್ಲೇಂಟ್ ಮಾಡಿದ್ವಿ, ಇದ್ರ ಬಗ್ಗೆ ವೆರಿಫೈ ಮಾಡಬೇಕು ಮತ್ತು ಎಂಕ್ವೈರಿ ಮಾಡಬೇಕು ಅಂತ ನಾವು ಕಂಪ್ಲೇಂಟ್ ಮಾಡಿದ್ವಿ. ಸರ್, ಈ ಚುನಾವಣೆ ಸಂದರ್ಭದಲ್ಲಿ ತುಷ್ಟೀಕರಣ ಎಲ್ಲೊಂದು ಕಡೆ ಹೆಚ್ಚಾಯಿತು ಅಂತ ಅನ್ಸುತ್ತೆ? ಖಂಡಿತ, ಕಾಂಗ್ರೆಸ್ಗೆ ಸೋಲಿನ ಭಯ ಇದೆ. ತಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿಗೊಳಿಸೋ ಸಲುವಾಗಿ ಇವತ್ತು ತುಷ್ಟೀಕರಣ ಅವ್ರು ನಿರಂತರವಾಗಿ ಮಾಡಿಕೊಂಡೇ ಬಂದಿದ್ದಾರೆ, ಅದರಲ್ಲಿ ಅವ್ರ ನಂಬಿಕೆ ಇದೆ. ಅಂದರೆ ಅವ್ರೇನು ಪ್ರಮಾಣ ಹಚ್ಚ ತಗೊಂಡಿದ್ದಾರೆ, ರಾಗ ದ್ವೇಷ ಇಲ್ಲದೆ ಮಾಡ್ತೀವಿ ಅಂತ ಅದನ್ನು ಮರೆತು ಬಿಟ್ಟಿದ್ದಾರೆ. ಹೌದು, ನಾನು ಇಲ್ಲಿ ವೋಟಿಂಗ್ ಐಡಿ ಸಿಕ್ಕ ನಂತರ ಶಿಗ್ಗಾಂವ ಸ್ವಾಮಿ ಸೇರಿದಲ್ಲಿ ಬಂದಿದ್ದೀನಿ. ಆ ಸಂದರ್ಭದಲ್ಲಿ ತಂದೆಯವರು ಅಭ್ಯರ್ಥಿಯಾಗಿದ್ರು, ಈ ಬಾರಿ ನಾನು ಅಭ್ಯರ್ಥಿಯಾಗಿದ್ದೀನಿ. ಸರ್, ಕೊನೆಯ ಕ್ಷಣದಲ್ಲಿ ತಾವು ಒಂದು ಕಣ್ಣೀರ್ ಹಾಕಿದಂತ ವಿಡಿಯೋ ವೈರಲ್ ಆಗ್ತಾ ಇದೆ ಸರ್, ಏನು ಸರ್ ಅದು? ನೋಡಿ, ಒಂದು ಅದು ಹಳೆ ಪಾಡ್ಕಾಸ್ಟಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಏನೇನು ಮಿಸ್ ಮಾಡ್ತೀರಿ ಅಂತ. ನಾನು ನನ್ನ ಮಗನ ಮಿಸ್ ಮಾಡ್ತಾ ಇದ್ದೀನಿ, ಅವನಿಗಿರೋದು 1 ವರ್ಷ. ನನ್ನ ಮಗನಿಗೆ, ನನ್ನ ಮಗ 1 ವರ್ಷ, ನಾನು ಅವನ ಜೊತೆ ಹೆಚ್ಚಿನ ಸಮಯ ಕಳಿಬೇಕಾಗಿತ್ತು. ದಿನ ಅವನ ಫೋಟೋ, ರಾತ್ರಿ ಎಷ್ಟೇ ಲೇಟ್ ಆದ್ರೂ ಅವನ ಫೋಟೋ ನೋಡಿ, ಅವನ ವಿಡಿಯೋ ನೋಡಿ ನಾನು ಮಲಗೋದು. ಅದರ ಸಂಬಂಧ ಆಗಿರುವಂಥ ಒಂದು ಪಾಡ್ಕಾಸ್ಟ್ ಇಂಟರ್ವ್ಯೂ ಅದು. ನೋಡ್ರಿ, ಎಲ್ಲರಿಗೂ ಗೊತ್ತಿದೆ, ಅದು ಇಂಟರ್ವ್ಯೂ ಪೂರ ನೋಡಿದ್ರೆ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಸರ್, ಇನ್ನು ತಮ್ಮ ಒಂದು ಸೋಲಿಗಾಗಿ ಇಡೀ ಸರ್ಕಾರ ಬಂದು ಕೊಡ್ತಿತ್ತು, ಹೇಗೆ ಸ್ಟ್ರಾಟಜಿಸ್ ಇದೆ? ತಮ್ಮದ ಒಂದು ಕಾರ್ಯಕರ್ತರ ಬೆಂಬಲ ಹೇಗಿದೆ ಸರ್ ಇವತ್ತಿನ ಮತದಾನ ನೋಡಿ? ಈ ತಂದೆ ಅವ್ರು ಹೇಳದಂತೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, 60 MLAಗಳು, 10-10 ಮಿನಿಸ್ಟರ್ಗಳು. ಇದು ಬೊಮ್ಮಾಯಿ ವರ್ಸಸ್ ಸರ್ಕಾರ ಮಾಡಿದ್ದಾರೆ, ಅದರ ತಕ್ಕಂತೆ ಇವತ್ತು ನಮ್ಮ ಮತದಾರರೆಲ್ಲರೂ ತೀರ್ಮಾನವನ್ನು ಮಾಡ್ತಾರೆ. 23ನೇ ತಾರೀಕು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.